ಸ್ನೇಹಿತರೆ, ಇವತ್ತು June 5 ವಿಶ್ವ ಪರಿಸರ ದಿನಾಚರಣೆ ಅಂತೇಳಿ. 1972 ಪ್ರಪ್ರಥಮವಾಗಿ ಯುನೈಟೆಡ್ ನೇಷನ್ಸ್ ಅಸೆಂಬ್ಲಿಯಲ್ಲಿ ಈ June 5 ವಿಶ್ವ ಪರಿಸರ ದಿನ ಅಂತ ಘೋಷಿಸಿದ್ವಿ ನಾವು. ಅದೇ ದಿನ ಸ್ಟಾಕ್ ಹೋಮ್ ಅಲ್ಲಿ ವಿಶ್ವ ಮಾನವ ಪರಿಸರದ ಬಗ್ಗೆ ಒಂದು ಪ್ರಪ್ರಥಮ ಬಾರಿಗೆ ಒಂದು ಸಮ್ಮೇಳನ ನಡೆಯಿತು. ಅದರ ನಂತರ 1974 ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಒಂದು ಘೋಷಣೆ ವಾಕ್ಯ ಹೊರಡಿಸಿದ್ವಿ. ಏನಂದ್ರೆ ನಮಗೆಲ್ಲರಿಗೂ ಕೂಡ ಇರೋದು ಒಂದೇ ಭೂಮಿ, ಒಂದೇ ಆಕಾಶ, ಒಂದೇ ಜಲ, ಒಂದೇ ಸೂರ್ಯ, ಒಂದೇ ಚಂದ್ರ ಅಂತ. ಹಾಗಾಗಿ ಕಳ್ಕೊಂಡ್ರೆ ನಾವು ನಮ್ಮನ್ನೇ ಕಳ್ಕೊಳ್ತೇವೆ ಅನ್ನುವಂಥದ್ದನ್ನು ಮನದಟ್ಟು ಮಾಡ್ಲಿಕ್ಕೋಸ್ಕರ ಈ ರೀತಿಯ ಘೋಷಣಾ ವಾಕ್ಯ ಮಾಡ್ಕೊಂಡ್ವಿ. ನಮ್ಮ ದೇಶದ ಮಟ್ಟಿಗೆ ಪ್ರಕೃತಿ ಅನ್ನುವಂಥದ್ದೇ ದೇವರು, ನಮಗೆ ಪರಿಸರ ಅನ್ನೋದು ದೇವರು. ದೇವರಲ್ಲಿ ಒಂದು ಕಾನೂನು ಇದೆ, ಏನಂದ್ರೆ ಮನುಷ್ಯರು ತಪ್ಪು ಮಾಡ್ತಾ ಹೋದಾಗ ಸಮ ದಾನ ಭೇದ ದಂಡ ಈ ರೀತಿಯಲ್ಲಿ ದೇವರು ಕಲಿಸಿಕೊಡ್ತಾ ಹೋಗ್ತಾನೆ ಅಂತ. ಹಾಗಾಗಿ ನಮಗೂ ಕೂಡ ಅವಕಾಶಗಳನ್ನು ಕೊಡ್ತಾ ಕೊಡ್ತಾ ಹೋದ್ರು ನಾವು ಮತ್ತೆ ಮತ್ತೆ ಈ ನಮ್ಮ ಪ್ರಕೃತಿಯನ್ನೇ ಕಡಿತಾ ಕಡಿತಾ ಅದನ್ನು ನಾವು ಪುನರ್ ಸಂರಕ್ಷಣೆ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಜಗತ್ತಿನಾದ್ಯಂತ ಇವತ್ತು ಕೊರೋನಾ ಅನ್ನುವಂತಹ ಒಂದು ದಂಡ, ದೇವರು ನಮಗೆ ವಿಧಿಸಿದ ದಂಡ ಅಂತ ನಾನು ತಿಳ್ಕೊಳ್ತೇನೆ. ದಂಡವನ್ನು ತಂದು ಒಂದು ಪ್ರಕೃತಿ ತನ್ನಿಂತಾನಾಗಿಯೇ ಪುನರ್ಸ್ಥಾಪನೆಗೊಳ್ತಾ ಇದೆ. ಈ ಬಾರಿಯ June 5, 2021 ದಿನವನ್ನು ನಾವು ಪರಿಸರದ ಪುನರ್ಸ್ಥಾಪನಾ ದಿನ ಅಂತ ಹೇಳಿ ಘೋಷಣಾ ವಾಕ್ಯವಾಗಿ ಇದನ್ನು ಆಚರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸಂಜಯ್ ಕಾಲೇಜ್ನ ವಿದ್ಯಾರ್ಥಿಗಳು, ಅವರು ಮೂಲತಃ ಅವರು ಬಹಳಷ್ಟು ಪರಿಸರ ಪ್ರೇಮಿಗಳು. ಹಾಗಾಗಿ ಅವರು ಎಲ್ಲರೂ ಕೂಡ ಈ ದಿನವನ್ನು, ಪರಿಸರ ದಿನವನ್ನು ಬಹಳ ಅಚ್ಚುಕಟ್ಟಾಗಿ ತಮ್ಮ ತಮ್ಮ ಮನೆಯ ಸುತ್ತಮುತ್ತ ಗಿಡಗಳನ್ನು ನೆಟ್ಟು ಅದರ ಚಿತ್ರಣವನ್ನು ನಮಗೆ ಕೂಡ ಕಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತು ನೋಡೋಣ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಈ ರೀತಿ ಮಾಡಿ ನಮ್ಮ ನಮ್ಮ ಪ್ರಕೃತಿಯನ್ನು, ನಮ್ಮ ಸುತ್ತಮುತ್ತವನ್ನು, ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ಪರಿಸರ ಎಷ್ಟೊಂದು ಮುಖ್ಯ ಅಂತೇಳಿ, ಮರಗಳು, ಗಿಡಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಕೂಡ ತುಂಬಾ ತುಂಬಾ ಮುಖ್ಯ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿ, ಈ ರೋಗ, ಹಲವಾರು ಬೇರೆ ಬೇರೆ ಹೆಸರಿನಲ್ಲಿ ಬರ್ತಾ ಇರುವಂತಹ ರೋಗಗಳ ಹಿಂದೆ ಇರುವಂತಹ ಕಾರಣ ಪರಿಸರ ಮಾಲಿನ್ಯ ಅಂತ ಹೇಳಿದ್ರೆ ಅದನ್ನ ಅಲ್ಲಗಳೆಯುವಂತಿಲ್ಲ. ಯಾಕಂತ ಹೇಳಿದ್ರೆ ನಾವು ಈಗ ಪ್ರಸ್ತುತವಾಗಿ ಪ್ರೆಸೆಂಟ್ ಆಗಿ ನಾವು ನೋಡ್ತಾ ಇದ್ದೇವೆ, ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಕೊರತೆ. ಯಾಕೆ ಆಕ್ಸಿಜನ್ ಕೊರತೆ ಅಂತ ಹೇಳಿದ್ರೆ ಮರಗಿಡಗಳು ಇಲ್ಲದೆ ಇರುವಂತದ್ದು, ನಾವು ಈಗ ಹಣ ಕೊಟ್ಟು ಎಲ್ಲವನ್ನ ತಗೊಳ್ಳುವಂತಹ ಪರಿಸ್ಥಿತಿಗೆ ಈಗಾಗಲೇ ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಈಗಿನ ಮುಂದಿನ ಯುವ ಪ್ರತಿಭೆಗಳಿಗೆ, ಮುಂದಿನ ವಿದ್ಯಾರ್ಥಿಗಳಲ್ಲಿ ಆ ಗಿಡ ನೆಡುವಂಥದ್ದು, ಮರಗಳನ್ನು ಬೆಳೆಸುವಂತಹ ಒಂದು ಆ ಒಂದು ಅರಿವನ್ನು ಮೂಡಿಸುವುದು ಬಹಳ ಬಹಳ ಮುಖ್ಯ. ಆದ್ದರಿಂದ ನಾವು ಈಗಾಗಲೇ ನಾವು ಆನ್ಲೈನ್ ತರಗತಿಗಳನ್ನು ಮಾಡ್ತಾ ಇರುವುದರಿಂದ ಮಕ್ಕಳು ಲಾಕ್ಡೌನಲ್ಲಿ ಈಗ ಸ್ವಲ್ಪ ಫ್ರೀ ಇರ್ತಾರೆ, ಅವರಿಗೂ ಸ್ವಲ್ಪ ಆಕ್ಟಿವಿಟೀಸ್ ಏನಾದರೂ ಕೊಡಬೇಕಂತೇಳಿ ಕಳೆದ 2 ನಿರಂತರವಾಗಿ ನಾವು ಆನ್ಲೈನ್ ಕ್ಲಾಸ್ನಲ್ಲಿ ಒಂದೊಂದು ಅವರಿಗೆ ಪ್ರಾಜೆಕ್ಟ್ ಥರ ನಾವು ಕೊಡ್ತಾ ಇದ್ದೆವು. ಅದರಲ್ಲಿ ನಾನು ಒಂದು ಪ್ರಾಜೆಕ್ಟಾಗಿ ನಾವೆಲ್ಲ ಸೇರಿಕೊಂಡು ಮಕ್ಕಳಿಗೆ ತಮ್ಮ ತಮ್ಮ ಮನೆಯ ವಠಾರದಲ್ಲಿ ಗಿಡವನ್ನು ನೆಟ್ಟು ಅದನ್ನು ವಿಡಿಯೋ ಮಾಡಿ ನಮಗೆ ಕಳಿಸಿ, ನಮಗೆ ಕಳಿಸಿ ಅಂತ ಹೇಳಿದ್ದೆವು ನಾವು. ಅದರಿಂದ ವನಮಹೋತ್ಸವದ ಸಲುವಾಗಿ ಅದನ್ನು ಮಾಡಿದ್ದಲ್ಲ, ಅದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ವಿಶ್ವ ಪರಿಸರ ದಿನ ಅಂತ ಹೇಳಿದರೆ ಬರೀ ಅದು June 5 ಅಂತಲ್ಲ, ವರ್ಷವಿಡೀ ವಿಶ್ವ ಪರಿಸರ ದಿನ ಅಂತೇಳಿ ಆಗಬೇಕು. ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಆ ಭಾವನೆ, ಗಿಡದ ಬಗ್ಗೆ, ಗಿಡದ ಮೇಲೆ ಪ್ರೀತಿ, ಆ ಫ್ರೆಂಡ್ಶಿಪ್, ಹೇಗೆ ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ಫೇಸ್ಬುಕ್ಕಲ್ಲಿ ಇರ್ತಾರೆ, ಅದೇ ಥರ ಸ್ವಲ್ಪ ಸಮಯ ಗಿಡಗಳೊಟ್ಟಿಗೆ ಕಳೆಯುವಂಥದ್ದು, ಇಂಥದ್ದನ್ನೆಲ್ಲ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರಲ್ಲಿ ಆ ಒಂದು ಭರಿಸಬೇಕು, ಆ ಜ್ಞಾನವನ್ನು ನಾವು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಅವರಿಗೆ ಒಂದು ಕೊಟ್ಟಿದ್ದೆವು. ಅದರ ಪ್ರಕಾರ ಮಕ್ಕಳೆಲ್ಲರೂ, ವಿದ್ಯಾರ್ಥಿಗಳು, ನಾವು ಹೇಳಿದ್ದಕ್ಕಂತಲ್ಲ, ಕೆಲವರು ನಿಜವಾದ ಆಸಕ್ತಿಯಿಂದ ವಿಡಿಯೋ ಮಾಡಿ ಗಿಡ ನೆಟ್ಟು ನಮಗೆ ಕಳಿಸಿದ್ರು. ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ಅವರು ನೆಟ್ಟಂತಹ ಬೇರೆ ಬೇರೆ ಗಿಡಗಳನ್ನು ಸಹ ವಿಡಿಯೋದಲ್ಲಿ ತೋರಿಸಿದ್ರು. ಆನ್ಲೈನ್ ಕ್ಲಾಸಲ್ಲಿ ಲಾಸ್ಟ್ 10 ಇಂಥದ್ದೆಲ್ಲ ಸ್ವಲ್ಪ ಪರಿಸರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಚರ್ಚಿಸಿರ್ಬೇಕಾದ್ರೆ ಅವರು ತಮ್ಮ ಮನೆಯಲ್ಲಿರುವಂತಹ ವಿಡಿಯೋ ಗಿಡಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ರು. ಈಗಾಗಲೇ ಒಬ್ಬ ವಿದ್ಯಾರ್ಥಿ ಕಾಡಿನಲ್ಲಿ ಒಂದು 10 ಯುವ ಪ್ರತಿಭೆಗಳು ಸೇರಿಕೊಂಡು ಕಾಡನ್ನು ಮತ್ತೆ ಬರಿದಾಗಿರುವಂತಹ ಕಾಡಲ್ಲಿ ಗಿಡ ಮರಗಳನ್ನು ಬೆಳೆಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಸಂಧ್ಯಾ ಕಾಲೇಜಿನ, ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕೇಳುವಾಗ ಬಹಳ ಹೆಮ್ಮೆ ಅನಿಸ್ತದೆ. ಪ್ರಾಂಶುಪಾಲರು ಕೂಡ ಇದಕ್ಕೆ ತುಂಬ ನಮಗೆ ಉತ್ತೇಜನ ಕೊಟ್ಟರು. ಎಲ್ಲ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ಎಲ್ಲ ಉಪನ್ಯಾಸಕರು ಕೂಡ ಈ ಒಂದು ಆಕ್ಟಿವಿಟಿಯನ್ನು ಮಕ್ಕಳಿಂದ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಈ ವಿಡಿಯೋದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಗಿಡ ನೆಟ್ಟದ್ದು, ಅವರು ವಿಡಿಯೋ ಮಾಡಿ ಕಳಿಸಿದ್ದನ್ನು ನೀವು ನೋಡ್ತಿದ್ದೀರಿ. ನೀವು ವಿಡಿಯೋವನ್ನು ನೋಡಿ.
ನಮ್ಮ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜು ಅಂಬನ್ಕಟ್ಟ. ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ಕೈಯಾರೆ ಗಿಡವನ್ನು ನೆಟ್ಟು ಬೆಳೆಸಿದ ನೀರು ಹಾಕಿ ಅದನ್ನು ಬೆಳೆಸುತ್ತಿರುವುದನ್ನು ನೀವು ಈಗಾಗಲೇ ನೋಡಿದ್ದೀರಿ. ನೋಡಿ, ಈ ಥರ ನಮ್ಮ ಮನೆಯ ಒಟ್ಟಾರ ಅಪಾರ್ಟ್ಮೆಂಟಲ್ಲಿ ಈ ಥರ ಗಿಡವನ್ನು ಬೆಳೆಸಿ ಅದರಲ್ಲಿ ಹಣ್ಣಾಗಿ ಅದನ್ನು ನಾವು ತಿನ್ನುವಂಥದ್ದು, ಸಾವಯವ ತರಕಾರಿಗಳನ್ನು ಮನೆಯಲ್ಲೇ ಬೆಳೆಸುವಂಥದ್ದು. ನಾವು ವಿದ್ಯಾರ್ಥಿಗಳಿಗೆ ಹೇಳಿದ್ದೆವು ಬರೀ ಮರಗಳೇ ಬೆಳೆಸಬೇಕಂತಿಲ್ಲ. ಯಾಕಂತೇಳಿದರೆ ಈಗ ನಾವಿರುವಂಥದ್ದು ಅಪಾರ್ಟ್ಮೆಂಟಲ್ಲಿ ಆಗಿರುವುದರಿಂದ ಕೆಲವರೆಲ್ಲ ಜಾಗ ಇಲ್ಲದೆ ಇರುವುದರಿಂದ ಅಟ್ಲೀಸ್ಟ್ ಒಂದು ಗ್ರೋ ಬ್ಯಾಗಲ್ಲಿ ಅಥವಾ ಒಂದು ಚಟ್ಟಿಯಲ್ಲಿ ಆದರೂ ಗಿಡವನ್ನು ನೆಡಿ ಅಂತ ಹೇಳಿದ್ದೆವು ನಾವು. ಅದೇ ಥರ ಅಷ್ಟೇ ಅಲ್ಲದೆ ಈ ವಿದ್ಯಾರ್ಥಿಗಳಲ್ಲಿ ನಾವು ಹೇಳಿದೆವು ಬರೀ ಒಂದು ವಿಡಿಯೋಕ್ಕೋಸ್ಕರ ನೀವು ಒಂದು ಚಟ್ಟಿಯಲ್ಲಿ ಅಥವಾ ಒಂದು ನೆಲದಲ್ಲಿ ಗಿಡ ನೆಡುವುದಲ್ಲ, ಅದನ್ನು ಗಿಡ ನೆಡುವುದು ಯಾರೂ ಮಾಡ್ತಾರೆ, ಮುಂದೆ ಅದನ್ನು ಬೆಳೆಸುವುದು ತುಂಬ ಮುಖ್ಯ. ಅದನ್ನು ಒಂದು ಮಕ್ಕಳಾಗಿ ನಾವು ಪೋಷಿಸಬೇಕು, ನಮ್ಮ ಫ್ರೆಂಡ್ಸಾಗಿ ಅದನ್ನು ನೋಡಬೇಕು. ಹಾಗೆ ಮಾಡಿದರೆ ಮಾತ್ರ ಅದು ಈ ಥರ ಫಲ ನಮಗೆ ಕೊಡ್ತದೆ. ಎಲ್ಲರಿಗೂ ಹೇಳುವುದು ಇಷ್ಟೇ, ವಿಶ್ವ ಪರಿಸರ ದಿನ ದಿವಸ ಮಾತ್ರ ನಾವು ಗಿಡಗಳನ್ನು ನೆನೆಯುವುದಲ್ಲ, ಆ ದಿವಸ ಮಾತ್ರ ನಾವು ಫೋಟೋ ವೀಡಿಯೋಸ್ ತೆಗೆಯುವುದಲ್ಲ, ವರ್ಷವಿಡೀ ನಾವು ಅದನ್ನೊಂದು ಹ್ಯಾಬಿಟ್ ಆಗಿ ಮಾಡಬೇಕು. ಹೇಗೆ ನಾವು ವಾಟ್ಸಪ್ ಇಲ್ಲದೆ ಇರುವುದಿಲ್ವೋ, ಹೇಗೆ ನಾವು ಫೇಸ್ಬುಕ್ ಇಲ್ಲದೆ ಇನ್ಸ್ಟಾಗ್ರಾಮ್ ಇಲ್ಲದೆ ಇರುವುದಿಲ್ವೋ, ಅದೇ ತರಹ ಪ್ರಕೃತಿಯ ಜೊತೆ ಗಿಡಗಳ ಜೊತೆ ಮರಗಳ ಜೊತೆ ಒಡನಾಟವನ್ನು ಎಲ್ಲರೂ ಮಾಡಬೇಕು. ಅಷ್ಟೇ ಅಲ್ಲದೆ ಎಲ್ಲ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ಅದು ವಿದ್ಯಾರ್ಥಿಗಳಾಗಿರಬಹುದು ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು, ಯಾರೇ ಆಗಲಿ, ಅವರಿಗೆಲ್ಲರಿಗೂ ಇದೊಂದು ಪ್ರೇರಣೆಯಾಗಿರ್ತದೆ ಅಂತ ನಾವು ಅಂದ್ಕೊಳ್ತೇವೆ. ವಿಶ್ವ ಪರಿಸರ ದಿನಾಚರಣೆಯ ದಿವಸ ಈ ಆನ್ಲೈನ್ ಈ ಲಾಕ್ಡೌನ್ ಈ ಕೊರೋನಾದ ಕೆಲವೊಂದು ಸಮಸ್ಯೆಗಳಿಂದಾಗಿ ನಮಗೆ ಈ ಥರ ಅಟ್ಲೀಸ್ಟ್ ಆನ್ಲೈನಲ್ಲಿ ಈ ಥರ ಇದನ್ನು ಕೂಡ ಬಳಸಬಹುದು ಅಂತ ನಮ್ಮ ಕಾಲೇಜಿಂದ ನಾವು ನಿಮಗೆ ತೋರಿಸಿದ್ದೇವೆ. ಇದನ್ನು ಎಲ್ಲರೂ ನೋಡಿಕೊಂಡು ನಿಮಗೊಂದು ಪ್ರೇರಣೆ ಸಿಗಲಿ, ನೀವು ಕೂಡ ಈ ಥರ ವಿದ್ಯಾರ್ಥಿಗಳನ್ನು ಗಿಡವನ್ನು ನೆಡಲಿಕ್ಕೆ ಹೇಳಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.